ಟೆಕ್ ಬಿಲಿಯನರ್ ಎಲಾನ್ ಮಸ್ಕ್ ಬಗ್ಗೆ ಎಲ್ಲರೂ ಕೇಳಿದ ಇದ್ದೀರಾ ಅಲ್ವಾ? ಸೊ ಏನಾದರೂ ಒಂದು ಹೊಸ ಟೆಕ್ನಾಲಜಿನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಒಂದು ಸ್ಪೇಸ್ ಟ್ರಾವೆಲ್ ಇರ್ಬೋದು, ಇಲ್ಲಾಂದ್ರೆ ಒಂದು ಹೊಸ ಸೋಷಿಯಲ್ ಮೀಡಿಯಾನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಒಂದು ಎಲೆಕ್ಟ್ರಿಕಲ್ ಗಾಡಿವರೆಗೂ ಅವರು ಎಲ್ಲ ಕಡೆ ಇನ್ವೆನ್ಷನ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಈಗ ಅವರ ಹೊಸ ಒಂದು ಟ್ವೀಟ್ ತುಂಬಾ ವೈರಲ್ ಆಗಿದೆ. ಅವರ ಹೊಸ ಕಂಪನಿ ಅಂದರೆ ಸ್ಟಾರ್ಟ್ಅಪ್ ಕಂಪ್ನಿ ನ್ಯೂರೋಲಿಂಕ್ ಒಂದು ಹೊಸ ಇನ್ವೆನ್ಷನ್ ಮಾಡಿದ್ದಾರೆ. ಏನಿದು ಇನ್ವೆನ್ಷನ್, ನ್ಯೂರೋಲಿಂಕ್ ಟೆಕ್ನಾಲಜಿ ಯಾವುದಿದು, ಇವೆಲ್ಲವನ್ನು ಹೇಳ್ತೀನಿ. ಹಾಗೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ಸ್ಪೇಸ್ ಎಕ್ಸ್ ಹಾಗೂ ಟೆಸ್ಲಾನ ಓನರ್ ಎಲಾನ್ ಮಸ್ಕ್ ಅವರು ರೀಸೆಂಟ್ ಆಗಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ತುಂಬಾ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯೋಚನೆ ಮಾಡಿ, ಇನ್ಮೇಲೆ ನೀವು ಕಂಪ್ಯೂಟರು, ಲ್ಯಾಪ್ಟಾಪು ಏನೇ ಯೂಸ್ ಮಾಡಬೇಕಾದ್ರೂ ಎಲ್ಲ ನಿಮ್ಮ ಮನಸ್ಸಿಂದಾನೇ ಅದನ್ನು ಆಪರೇಟ್ ಮಾಡ್ಬೋದು. ಅದ್ಭುತ ಅಲ್ಲ? ಸೊ 2017 ಒಂದು ಸ್ಟಾರ್ಟ್ಅಪ್ ಥರ 7 ಸೈಂಟಿಸ್ಟ್ಗಳನ್ನು ಇಟ್ಕೊಂಡು ಈ ಕಂಪ್ನಿಯನ್ನು ಅವರು ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಈ ಕಂಪ್ನಿಯ ಮೇನ್ ಉದ್ದೇಶ ಬಂದ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳಿದ್ರೆ, ನ್ಯೂರೋ ಡಿಸಬಿಲಿಟಿ ಇರೋರಿಗೆ ಒಂದು ಹೆಲ್ಪ್ಫುಲ್ ಆಗುವಂಥ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡೋದು. BCI ಅಂದರೆ ಬ್ರೈನ್ ಕಂಪ್ಯೂಟಿಂಗ್ ಇಂಟರ್ಫೇಸ್ ಟೆಕ್ನಾಲಜಿ. ಇಲಾನ್ ಮಸ್ಕ್ ಅವರ ಸ್ಟಾರ್ಟ್ಅಪ್ ಕಂಪನಿ ನ್ಯೂರೋಲಿಂಕ್ ಅವರು ಒಂದು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಯಶಸ್ವಿ ಆಗಿದ್ದಾರೆ. ಸುಮಾರು ವರ್ಷಗಳಿಂದ ಹಲವಾರು ಟ್ರಯಲ್ಗಳನ್ನು ಮಾಡಿ ಈಗ ಅವರು ತುಂಬಾ ಯಶಸ್ವಿ ಆಗಿದ್ದಾರೆ. ಈ ಟೆಕ್ನಾಲಜಿ ಪ್ರಕಾರ ನಮ್ಮ ಮನಸ್ಸಿಂದಾನೇ ನಾವು ಎಕ್ಸ್ಟರ್ನಲ್ ಡಿವೈಸ್ ಅಂದರೆ ಲ್ಯಾಪ್ಟಾಪ್, ಫೋನ್ ಇಲ್ಲ ಬೇರೆ ಯಾವುದಾದ್ರೂ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. FDA ಅಪ್ರೂವಲ್ ಸಿಕ್ಕಿದ ತಕ್ಷಣವೇ ನ್ಯೂರೋಲಿಂಕ್ ಕಂಪ್ನಿಯವರು ತಮಗೆ ಬೇಕಿರುವಂತಹ ನ್ಯೂರೋ ಡಿಸಬಿಲಿಟಿ ಇರುವಂತಹ ರೋಗಿಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. 2021 ನ್ಯೂರೋಲಿಂಕ್ ಕಂಪ್ನಿಯವರು ಕುರಿಗಳು, ಹಂದಿಗಳು ಹಾಗೂ ಕೋತಿಗಳ ಮೇಲೆ ಸುಮಾರು ಪ್ರಯೋಗಗಳನ್ನು ಮಾಡ್ತಾರೆ. ಹತ್ರ 294 ಸರ್ಜರಿಗಳನ್ನು ಇಲ್ಲಿವರೆಗೂ ಮಾಡಿದ್ದಾರೆ. FDA ಅಪ್ರೂವಲ್ ಪ್ರಕಾರ ಇಲ್ಲಿಯವರೆಗೂ 11 ರೋಗಿಗಳ ಮೇಲೆ ಈ ಪ್ರಯೋಗವನ್ನು ಮಾಡಲು ಅನುಮತಿ ಸಿಕ್ಕಿದೆ. ಅಂಡ್ ಇಟ್ ಕ್ಯಾನ್ ಗೋಸ್ ಅಪ್ ಟು 27 ಇನ್ 2025 ಆ್ಯಂಡ್ 79 ಇನ್ 2026. ನ್ಯೂರೋ ಡಿಸಬಿಲಿಟಿಯಲ್ಲಿ ಒಳಗಾಗಿರುವಂಥ ಪೇಷಂಟ್ಸ್ಗಳಿಗೆ ಇದೊಂದು ಒಳ್ಳೆಯ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಟೆಕ್ನಾಲಜಿ ಅವರ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರುವಂಥ ಕೆಲವೊಂದು ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಅವರ ಬ್ರೈನ್ ನಾರ್ಮಲ್ ಆಗಿ ವರ್ಕ್ ಆಗೋ ರೀತಿ ಒಂದು ಹೆಲ್ಪ್ಫುಲ್ ಆಗುತ್ತೆ. ಈ ಪ್ರೋಸೆಸ್ಸನ್ನು ಮಾಡಲು 40 ಹೆಚ್ಚು ವಯಸ್ಸುಳ್ಳ ವ್ಯಕ್ತಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಹ್ಯಾಂಡ್ಸ್, ರಿಸ್ಟ್ ಹಾಗೂ ಫೋರ್ ಆರ್ಮ್ಸನ್ನು ಕಂಟ್ರೋಲ್ ಮಾಡುವಂತಹ ನಮ್ಮ ಬ್ರೈನ್ನಲ್ಲಿರುವ ಪ್ರೀ ಮೋಟರ್ ಕಾರ್ಟೆಕ್ಸ್ ಏರಿಯಾದಲ್ಲಿ ಈ ಬ್ರೈನ್ ಚಿಪ್ಪನ್ನು ಪ್ಲೇಸ್ ಮಾಡ್ತಿದ್ದಾರೆ. ಸುಮಾರು ಕಂಪ್ನಿಗಳು ಈ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಪ್ಯಾರಾಡಾಮಿಕ್ಸ್, ಬ್ಲ್ಯಾಕ್ ರಾಕ್, ನ್ಯೂರೋಟೆಕ್, ಬಯೋಸ್. ಇತ್ತೀಚೆಗಂತೂ ಸುಮಾರು ಟೆಕ್ನಾಲಜಿಗಳು ಟ್ರೆಂಡ್ ಆಗ್ತಾ ಇದ್ದಾವೆ. AR ಇರ್ಬೋದು, VR ಇರ್ಬೋದು, ಹಾಗೆ ChatGPT ಇರ್ಬೋದು, ಸುಮಾರು ಟೆಕ್ನಾಲಜಿಗಳು ಟ್ರೆಂಡ್ ಆಗ್ತಾ ಇದ್ದಾವೆ. ಈ ಬ್ರೈನ್ ಕಂಪ್ಯೂಟಿಂಗ್ ಇಂಟರ್ಫೇಸ್ ಟೆಕ್ನಾಲಜಿ ಯಾವ ರೀತಿ ಯಶಸ್ವಿ ಆಗುತ್ತೆ ನಮಗೆ ಕಾದು ನೋಡ್ಬೇಕಾಗಿ ಬರುತ್ತೆ. ನ್ಯೂರೋ ಡಿಸಬಿಲಿಟಿ ಇರುವಂತಹ ರೋಗಿಗಳ ಜೀವನಕ್ಕೆ ಬೆಳಕು ಕೊಡುವ ಒಂದು ಪ್ರಯತ್ನ ನ್ಯೂರೋಲಿಂಕ್ ಅವರು ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಒಂದು ಮಂಕಿ ಬ್ರೈನ್ ಅಲ್ಲಿ ಚಿಪ್ ಅನ್ನು ಹಾಕಿ ಅವರು ಟ್ರಯಲ್ ಮಾಡಿದ್ರು, ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಒಂದು ವಿಡಿಯೋ ವೈರಲ್ ಕೂಡ ಆಗಿತ್ತು, ಮಂಕಿ ವಿಡಿಯೋ ಗೇಮ್ ಅನ್ನು ಆಡೋದನ್ನ. ಸೊ ಈಗ ಅವರು ಒಂದು ಫಸ್ಟ್ ಟೈಮ್ ಒಂದು ಹ್ಯೂಮನ್ ಬ್ರೈನ್ ಅಲ್ಲಿ ಸರ್ಜರಿ ಮಾಡಿ ಆ ಚಿಪ್ ಅನ್ನು ಹಾಕಿಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ಒಂದು ನಮ್ಮ ಬ್ರೈನಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯನ್ನ ಸ್ಟಡಿ ಮಾಡುತ್ತೆ, ಜೊತೆಗೆ ಅದರ ಡೇಟಾ ಏನಿದೆ ಕಂಪ್ಯೂಟರಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ನಮ್ಮ ಫ್ಯೂಚರ್ ರಿಸರ್ಚ್ಗೆ ಯೂಸ್ ಮಾಡಬಹುದು. ಸೊ ಇದೊಂಥರ ವಿಭಿನ್ನವಾದಂಥ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ರೀಸೆಂಟ್ಲಿ ಇಲಾನ್ ಮಸ್ಕ್ ಕೂಡ ಟ್ವಿಟರಲ್ಲಿ ಹೇಳಿದ್ದಾರೆ ದಟ್ ದ ಪೇಷಂಟಲ್ಲಿ ಯಾರಿಗೆ ಸರ್ಜರಿ ಮಾಡಿ ಆ ಚಿಪ್ಪನ್ನು ಹಾಕಿಟ್ಟಿದ್ದಾರೆ ಅವರು ತುಂಬಾ ರಿಕವರ್ ಆಗ್ತಿದೆ. ಆ್ಯಂಡ್ ಈ ಟೆಕ್ನಾಲಜಿ ಮೇಲೆ ಇನ್ನೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಟೆಕ್ನಾಲಜಿ ಯಾವ ಥರ ಇರುತ್ತೆ, ಈ ನ್ಯೂರೋಲಿಂಕ್ ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ, ಇದೆಲ್ಲವೂ ನಾವು ಕಾದು ನೋಡ್ಬೇಕಾಗಿ ಬರುತ್ತೆ. ಆ್ಯಂಡ್ ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಹೇಳಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.